ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ಹೊಸ ಸ್ಕ್ಯಾಮ್ ಕೂಡ ರಿವೀಲ್ ಆಗಿದೆ. ನೀಟ್ ಸೀಟ್ ಪಡೆದಿರೋ ವಿದ್ಯಾರ್ಥಿಗಳು ಇದನ್ನು ನೋಡಲೇಬೇಕು. ಇದ್ರ ಬಗ್ಗೆ ಡೀಟೇಲ್ಗೆ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನಂಬಿ. ಯಾವ ರೀತಿ ಮೋಸ ಹೋಗಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮೋಸ ಹೋಗಿದ್ದಾನೆ ಅಂತ, ಒಬ್ಬ ವಿದ್ಯಾರ್ಥಿಗಳು ಅವನಿಗೆ ಸೀಟು ಸಿಕ್ಕಿದೆ ಅಂತೇಳಿ, ಒಂದು ಉತ್ತಮ ರ್ಯಾಂಕ್ ಕೂಡ ಬಂದಿದೆ ವಿದ್ಯಾರ್ಥಿಗೆ, ಸೀಟು ಕೂಡ ಅಲಾಟ್ಮೆಂಟ್ ಆಗಿದೆ ಅಂತೇಳಿ BMRCL ಕಾಲೇಜಿಂದ ತನಗೆ ಸೀಟು ಸಿಕ್ಕಿದೆ ಅಂತೇಳಿ ಒಂದು ಇಮೇಲ್ ಐ ಡಿ ಬಂದಿರುತ್ತೆ ಮೇಲು. ಅದನ್ನು ಮೇಲ್ ಇದನ್ನು ಮಾಡಿ ಪ್ರವೇಶ ಪಡಿಬೇಕು. ರೀತಿ ಮೇಲ್ ಬಂದಿದ್ದ ಸೀಟ್ ಆಗಿದೆ ಅಂತೇಳಿ ಅವನು KEಗೆ ಆಫೀಸ್ ಇದ್ದಾನೆ, KEಗೆ ಬಂದಿದ್ದಾನೆ, ಕೆಲವೊಂದು ಫೀಸನ್ನು ಕೂಡ ಪೇ ಮಾಡಿದ್ದಾನೆ. ನಂತರ KEಗೆ ಬಂದ ತಕ್ಷಣ ಅದನ್ನು ವೆರಿಫೈ ಮಾಡಿದಾಗ ಗೊತ್ತಾಯಿತು ಬರೀ ಫೇಕ್ ಅಂತ. ಅದ್ರ ಬಗ್ಗೆ KEಯವರು ಇನ್ನೂ ಕೂಡ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಪ್ರಕರಣ ಏನಂದರೆ, ಇದೇ ರೀತಿ ಒಬ್ಬ ವಿದ್ಯಾರ್ಥಿ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಸೀಟು ಪಡೆಯ ಅರ್ಹತೆ ಇದೆ, ಆದರೂ ಕೂಡ KEಯವರು ಸೀಟ್ನ ಕೊಟ್ಟಿಲ್ಲ ಅಂತೇಳಿ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದಾನೆ. ಇದನ್ನು ಸೀಟ್ನ ಕೊಟ್ಟಿಲ್ಲ KEಯವರು ಅಂತೇಳಿ ಕೋರ್ಟ್ಗೂ ಕೂಡ ಹೋಗಿದ್ದಾನೆ. ನಂತರ ನ್ಯಾಯಮೂರ್ತಿಗಳು ಅದನ್ನು ತರಾಟೆ ತೆಗೆದುಕೊಂಡು KEಯವರಿಗೆ ಅದನ್ನು ವೆರಿಫೈ ಮಾಡಿದ್ದಾರೆ. ನಂತರ KE ಅಧಿಕಾರಿಗಳು ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿದ ನಂತರ ಇಲ್ಲೂ ಕೂಡ ನಕಲು ಆಗಿದೆ ಅಂತೇಳಿ ಬೆಳಕಿಗೆ ಬಂದಿದೆ. ಇದನ್ನು ಕೋರ್ಟ್ಗೆ ಮನವರಿಕೆ ಮಾಡಿ KEಸ್ಸನ್ನು ತಗೊಂಡು ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ KE ಡೈರೆಕ್ಟರ್ ಏನು ಹೇಳಿದ್ದಾರೆ ಅಂದರೆ, ವೈದ್ಯಕೀಯ ಸೀಟು ಪಡೆಯಬೇಕು ಅಂತ ಉದ್ದೇಶದಿಂದ ಕೆಲ ಅಭ್ಯರ್ಥಿಗಳು ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಕೆಲವು ಹಂತದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಚ್ಚಿನ ತನಿಖೆಗಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ನಕಲು ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಯೊಬ್ಬ ನೀಟ್ ರ್ಯಾಂಕ್ ಪಟ್ಟಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಪತ್ರ, ಪ್ರವೇಶ ಪತ್ರ, ಫಲಿತಾಂಶ ಪತ್ರ, ಸೀಟ್ ಹಂಚಿಕೆಯಾದ ಕಾಲೇಜು ಪತ್ರ ಎಲ್ಲ ಕೂಡ ನಕಲು ಮಾಡಿ ನೈಜ ಪ್ರತಿಯಲ್ಲಿರಬೇಕಾದ ಎಲ್ಲ ಅಂಶಗಳನ್ನು ಕೂಡ ನಕಲು ಮಾಡಿ ಯಾರಿಗೂ ಅನುಮಾನ ಬರಬಾರ್ದು ಅಂತ ಇಟ್ಕೊಂಡು ಅವನು KE ಪೋರ್ಟಲ್ನ ಸೀಟು ಹಂಚಿಕೆ ಮಾಹಿತಿ ಇಲ್ಲದೆ ಇರುವುದನ್ನು ಕಾಲೇಜು ಆಡಳಿತ ಮಂಡಿಯವರು KEಯವರಿಗೆ ಮಾಹಿತಿ ನೀಡಿದ್ದಾರೆ. ಆನಂತರ ಅಭ್ಯರ್ಥಿಗಳನ್ನು ದಾಖಲೆಗಳನ್ನು ಪರಿಶೀಲಿಸಿ ಹೆಚ್ಚಿನ ತನಿಖೆಗೆ ಆದೇಶ ಕೂಡ ಮಾಡಿದ್ದಾರೆ. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾರೆ, ಎದುರಾಗಿದೆ. KE ಕಡೆಯಿಂದ ಸಾಕಷ್ಟು ಫೇಕು ಸೀಟ್ ರ್ಯಾಂಕು ಅದ್ರ ಮೇಲೆ ಫೇಕ್ ಮಾಡ್ಕೊಂಡಿರೋದು, ಸುಮಾರು ಈ ರೀತಿ ವಿಷಯಗಳು ಕೂಡ ಬೆಳಕಿಗೆ ಬಂದಿದೆ. ಎಚ್ಚರಾಗಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಏನಾಗುತ್ತೆ, ಯಾವ ಟೈಮು, ಯಾವ ರೀತಿ ಅಂತ ಗೊತ್ತಿಲ್ಲ. ಈ ರೀತಿ ಸಾಕಷ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ದಾರೆ. ಇದರಲ್ಲಿ ಮೂರು ವಿದ್ಯಾರ್ಥಿಗಳು ಕರ ಮತ್ತು ಬಂದಿದೆ. ಒಬ್ಬ ವಿದ್ಯಾರ್ಥಿಗಳು ಇಮೇಲ್ ಹತ್ರ, ಇನ್ನೊಬ್ಬ ವಿದ್ಯಾರ್ಥಿಗಳು ಎಲ್ಲ ಡಾಕ್ಯುಮೆಂಟ್ಸ್. ಇದೇ ರೀತಿ 2-3 ನಿಮಗೆ ಮಾಹಿತಿಗಳನ್ನು KE ಡೈರೆಕ್ಟರ್ ಅವರು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ತನಿಖೆ ಕೂಡ ಮಾಡ್ತಾಯಿದ್ದಾರೆ. ಅದಷ್ಟು ಬೇಕಾಯಿತು, ಹೊರಗೆ ಬರ್ತದೆ.